ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಹನುಮಂತೇಗೌಡ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ರು ಇತ್ತೀಚೆಗಷ್ಟೇ ಯಡಿಯೂರಪ್ಪ ಸಿ ಎಂ ಬೊಮ್ಮಾಯಿ ಹೋಗಿದ್ರು ವಿಜಯ ಸಂಕಲ್ಪ ಯಾತ್ರೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಮಾಡಿದ್ದಾರೆ ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪಿಯಿಂದ ಹನುಮಂತೇಗೌಡ ಇನ್ನು ಕಾಂಗ್ರೆಸ್ನಿಂದ ಕೆ ಎನ್ ರಾಜಣ್ಣ ಇಂದ ವೀರಭದ್ರಯ್ಯ ಇದು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಥರ ಇತ್ತು ಮೊದಲು ಕ್ಷೇತ್ರ ಈಗ ಹನುಮಂತೇಗೌಡರ ಕಳೆದ ಕೆಲವು ದಿನಗಳಿಂದ ಇವರು ಸ್ವಲ್ಪ ಪ್ರಭಾವವನ್ನು ಬಳಸಿ ಕೆಲವೊಂದಿಷ್ಟು ಇನ್ನೂ ಯೂತ್ ಹುಡುಗ ಏನೋ ಕೆಲಸ ಮಾಡ್ತಿದ್ದಾರೆ ಏನಾದರೂ ಮಾಡಬಲ್ಲರು ಅನ್ನೋ ಒಂದು ಭರವಸೆಯನ್ನು ಹುಟ್ಟಿಸಿದ್ದಾರೆ ಜೊತೆಗೆ ಬಿ ಜೆ ಪಿ ಪಕ್ಷದ ನಾಯಕರು ಇವರಿಗೆ ಸ್ವಲ್ಪ ಬೆನ್ನೆಲುಬಾಗಿದ್ದಾರೆ ಬಿ ಎಲ್ ಸಂತೋಷ್ ಆಗಿರ್ಬೋದು ಅಥವಾ ವಿಜೇಂದ್ರ ಆಗಿರ್ಬೋದು ಎಲ್ಲರೂ ಅಂದರೆ ಟೀಮ್ಗಳು ಅನ್ನೋದನ್ನ ಬಿಟ್ಟು ಪಕ್ಷವಾಗಿ ಇವರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಒಂದು ಮಾತು ಇವರಿಂದ ಬರ್ತಾ ಇದೆ ಕಾನ್ಸ್ಟೆನ್ಸ್ ಈಗ ಮಧುಗಿರಿ ಕ್ಷೇತ್ರ ಒಂದು ತ್ರಿಗೋನ ಸ್ಪರ್ಧೆಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಕೆ ಎನ್ ರಾಜಣ್ಣ ಒಕ್ಲಿಗರು ವಿರೋಧಿ ಕೆ ಎನ್ ರಾಜಣ್ಣ ಗೊಲ್ರು ವಿರೋಧಿ ಕೆ ಎನ್ ರಾಜಣ್ಣ ದೇವೇಗೌಡರ ಸಾವನ್ನ ಬಯಸುವಂತ ವ್ಯಕ್ತಿ ಹಿಂಗೆಲ್ಲ ಪಟ್ಟಿ ಮಾಡಿ ಜಡೀಶ್ ಅವರ ಮೇಲೆ ಆರೋಪ ಮಾಡ್ತಾರೆ ವೀರಭದ್ರಯ್ಯ ಗೆದ್ದಾಗಿದ್ದಂತ ಜೋಶು ಈಗಿಲ್ಲ ಎಲ್ ಸಿ ನಾಗರಾಜ್ ಅವ್ರ ನಡುವಿನ ಲೆಕ್ಕಾಚಾರಗಳು ಒಂದಷ್ಟು ಡ್ಯಾಮೇಜ್ ಆಗಿದೆ ವೀರಭದ್ರಯ್ಯ ಅವ್ರಿಗೆ ಏನಾಗಿದೆ ಅಂದ್ರೆ ಈಗ ಎಲ್ ಸಿ ನಾಗರಾಜ್ ಹೋಗಿ ಬಿಜೆಪಿ ಪ್ರಣಾಳಿಯಿಂದ ಕಾಣಿಸ್ಕೊಂಡಿದ್ದಾರೆ ಇದು ಹನುಮಂತೇಗೌಡರ್ ದೊಡ್ಡ ಮಟ್ಟಕ್ಕೆ ಲಾಭ ಈ ಮಧುಗಿರಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಐದು ಜನ ತಗೊಂಡ್ರೆ ರಾಜಣ್ಣ ವೀರಭದ್ರಯ್ಯ ನಾಗರಾಜು ಹಿಂಗ್ ಬರುತ್ತೆ ಹನುಮಂತೇಗೌಡರಿಗೆ ಈಗ ಎಲ್ ಸಿ ನಾಗರಾಜ ದೊಡ್ಡ ಬಲ ಎಲ್ ಸಿ ನಾಗರಾಜ್ ಬಿಜೆಪಿ ಸೇರ್ಪಡೆ ಬಿಜೆಪಿಗೆ ದೊಡ್ಡ ಮಟ್ಟ ಹನುಮಂತೇಗೌಡರಿಗೆ ಒಂದ್ ರೀತಿ ಆನೆ ಬಲ ಬಂದಂಗ ಆಗೈತೆ ನಾಗಬಲ ಇದು ನಾಗಬಲ ಇದ್ದಂಗೆ ಹಿಂಗೇ ಅಂದ್ರೆ ಹನುಮಂತೇಗೌಡರು ಒಕ್ಲಿಗರು ನಾಗರಾಜ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ರು ರಾಜಣ್ಣ ಇರೋದು ಒಂದೇ ಕಮ್ಯುನಿಟಿ ಒಕ್ಕಲಿಗ ಪ್ಲಸ್ ವಾಲ್ಮೀಕಿ ಸಮುದಾಯ ಹಾಗೆ ಗೊಲ್ಲ ಸೇರ್ಪಡೆ ಗೊಲ್ಲರು ಏನಾಗುತ್ತೆ ಕಾಂಗ್ರೆಸ್ ಓಟ್ ಮಾಡ್ತಾರೆ ಒಂದಷ್ಟು ಲೆಕ್ಕಾಚಾರಗಳವೆ ಸೊ ಇದು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಆದ್ರೆ ಕೆ ಎನ್ ರಾಜಣ್ಣ ಏನು ಕಡೆ ಚುನಾವಣೆ ಎಲ್ಲ ಕೇನೇನ್ ತಂತ್ರ ಪ್ರತಿತಂತ್ರ ಎಲ್ಲ ಕೆಲ ಮಾಡಕ್ ರೆಡಿ ಐತೆ ಬಟ್ ನಾಗರಾಜ್ ಇದಾರಲ್ಲ ಶತಾಯಗತಾಯ ಕೆ ಎನ್ ರಾಜಣ್ಣ ತೀರ್ಸ್ಬೇಕು ಯಾಕೆಂದ್ರೆ ಅವ್ರ ಮೇಲೆ ಐಟಿ ಎ ಸಿ ಅವು ಇವೆಲ್ಲ ಶ್ರೀಮತಿ ಅವರು ತೀರ್ಕೊಂಡಿದ್ ಕಾರಣ ಇವರು ಅನ್ನೋದೊಂದು ಇವೆಲ್ಲ ಲೆಕ್ಕಾಚಾರಗಳಿದೆ ಬಟ್ ಮಧುಗಿರಿ ಕ್ಷೇತ್ರದಲ್ಲಿ ಮೂರು ಪಕ್ಷಗಳ ನಡುವೆ ಒಂದು ರೀತಿ ಸ್ಪರ್ಧೆ ಕಾಣ್ತಾ ಇದೆ ಬಟ್ ಇಷ್ಟೆಲ್ಲ ಆದರೂ ಸಹ ಜೆಡಿಎಸ್ ತನ್ನದೇ ಮತ ಬ್ಯಾಂಕ್ ಅನ್ನ ಹೊಂದಿರುವ ಕಾರಣ ಅವರು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ತುಮಕೂರು ಗ್ರಾಮೀಣ ಪಾವಗಡ ಮಧುಗಿರಿ ಇಷ್ಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಐದು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮೂರು ಕಡೆ ಕುಣಿಗಲ್ಲು ತುಮಕೂರು ನಗರ ಮತ್ತು ಶಿರಾದಲ್ಲಿ ಬಿಜೆಪಿ ಮಂಡ್ಯ ಕಾಯ್ದುಕೊಂಡಿದೆ ಗುಬ್ಬಿ ಕೊರಟಗೆರೆ ತಿೂರ್ನಲ್ಲಿ ಕಾಂಗ್ರೆಸ್ ಮಂಡ್ಯ ಕಾಯ್ದುಕೊಂಡಿದೆ ಈ ಮೂಲಕ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆ ಡಿ ಎಸ್ ಐದರಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಮುನ್ನಡೆ ಅಷ್ಟೇ ರಿಸಲ್ಟ್ ಏನ್ ಬೇಕಾದ್ರೂ ಆಗಬಹುದು ಇದು ಇವತ್ತಿನ ಟ್ರೆಂಡು ಏಪ್ರಿಲ್ ಬೇರೆ ಆಗುತ್ತೆ ಮೇ ನೀ ಓಟ್ ಹಾಕ್ಬೇಕು ಟ್ರೆಂಡ್ ಬೇರೆ ಆಗುತ್ತೆ ಮಧ್ಯಾಹ್ನ ವೋಟಿಂಗ್ ಆಗ್ತಾರ ಮಧ್ಯಾಹ್ನ ಟೈಮ್ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು ಕೆಲವೊಂದು ಕ್ಷೇತ್ರದಲ್ಲಿ சோ இது கர்நாடகா டிவிய மார்ச் திங்கள சர்வே